ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ನಾವು ನವೋದಯ ಮ್ಯಾಥಮೆಟಿಕ್ಸ್ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ವಿ ಆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡೋಕ್ಕೆ ಮುಂಚೆ ನಮ್ಮ ಸ್ನೇಹಿತರು ಹಲವಾರು ಜನ ಕೇಳಿದ್ರು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಓದಿದ್ದು ನೆನಪಿನಲ್ಲಿ ಉಳಿಯೋದಿಲ್ಲ ಅಂತ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಸಿಂಪಲ್ಲು ನಮ್ಮ ಹಿರಿಯರು ಹೇಳ್ತಾ ಇದ್ರು ಓದಿದ್ದನ್ನು ಒಂದ್ಸರಿ ಬರೀರಿ ಅಂತ ಓದಿದ್ದನ್ನು ಒಂದ್ಸರಿ ಬರೆದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ನೆನಪಲ್ಲಿ ಉಳಿಯುತ್ತೆ ಆದರೆ ಒಂದು ಸರಿ ಬರೆದ್ರೆ ಸಾಲಲ್ಲ ಮಿನಿಮಮ್ 21 ಸರಿ ಬರಿಬೇಕು 21 ಸರಿ ರಿಪೀಟ್ ಮಾಡಬೇಕು ಅಂದರೆ ಒಂದೇ ಸಮನೆ ಅಲ್ಲ ಇವತ್ತು ಬರೆದ್ಬಿಟ್ಟು 21 ಸರಿ ಬರೆದ್ಬಿಡ್ತೀವಿ ಅಂತ ಬರೆಯೋದಲ್ಲ ಇವತ್ತು ಮಾಡ್ತೀರಾ ಪ್ರಾಕ್ಟೀಸು ಮತ್ತು ನಾಳೆ ಮಾಡಿ ಅದೇ ಥರ 21 ಡೇಸ್ ಮಾಡಿದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಜಾಸ್ತಿ ಹೊತ್ತು ಉಳಿಯುತ್ತೆ ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಗೆ ಗೊತ್ತಿರಬೇಕು ಗಾಂಧೀಜಿನೂ ಸಹ 21 ದಿವಸ ಉಪವಾಸ ಮಾಡಿದರು ಅದೇ ಥರ ಈಗ ರೀಸೆಂಟಾಗಿ ಲಾಕ್ಡೌನ್ ನೋಡಿದಿರಲ್ಲ ಎಲ್ಲರೂ ನೀವು ಅನುಭವಿಸಿ ಬಂದಿದ್ದೀರಾ ಮೋದಿಯವರು ಯಾಕೆ 21 ದಿವಸ ಅಂತ ಹೇಳಿದ್ರು ಅಂತ ಈಗ ನಿಮಗೆಲ್ಲ ಅರ್ಥ ಆಗಿದೆ 21 ದಿವಸ ನಾವೇನೇ ಪ್ರಾಕ್ಟೀಸ್ ಮಾಡಿದ್ರು ಅದು ನಮಗೆ ಆಮೇಲೆ ಕಷ್ಟ ಆಗೋದಿಲ್ಲ ಅದನ್ನು ನಾವು ಕಂಟಿನ್ಯೂ ಮಾಡೋದು ಸುಲಭ ಆಗುತ್ತೆ ಎಂಥ ಕಷ್ಟವಾದ ಕೆಲಸಗಳನ್ನು 21 ಸರಿ ರಿಪೀಟ್ ಮಾಡಿದ್ರೆ ಅದು ನಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಸೊ ಈ ಒಂದು ಟಿಪ್ಸನ್ನು ಹೇಳ್ತಾ ನೆಕ್ಸ್ಟು ನವೋದಯ ಪ್ರಶ್ನೆ ಪತ್ರಿಕೆ ಹೋಗೋಣ ಇದು 2020 ಅಂಕಗಣಿತದಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಪ್ರಶ್ನೆ ತುಂಬ ಸರಳವಾಗಿದೆ ಇದನ್ನು ನೋಡಿದ್ರೆ ನೀವು ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡ್ಬೋದು ಆದರೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಶನ್ ಇರುತ್ತೆ ಇದೆ ನಾವು 4.5 ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ 2:45ಕ್ಕೆ ನಮ್ಮ ಗಮ್ಯಸ್ಥಾನವನ್ನು ತಲುಪಿದೆವು ನಾವು ಎಷ್ಟು ಗಂಟೆಗೆ ಪ್ರಯಾಣ ಪ್ರಯಾಣಿಸಿದ್ವಿ ಎಷ್ಟು ಗಂಟೆಗೆ ಅಂದರೆ ಯಾವಾಗ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಕ್ವಶನ್ನು ಸೊ ಇಲ್ಲೇ ಕೊಟ್ಟಿದ್ದಾರೆ 2:45 ಅನ್ನೋದು ನಾವು ತಲುಪಿರೋ ಸಮಯ ಇದು 2:45 ಆಯ್ತಾ ಇದು 4.5 ಗಂಟೆಗಳ ಪ್ರಯಾಣ ಟೋಟಲ್ ಟೈಮ್ ಟೇಕನ್ ಟು ಟ್ರಾವೆಲ್ ಅಂತ ಇದ್ವಲ್ಲ ಆ ಥರ ಒಟ್ಟು 4.5 ಗಂಟೆ ಪ್ರಯಾಣ ಮಾಡಿದ್ದೀವಿ 2:15 ಗಂಟೆಗೆ ತಲುಪಿದ್ದೀವಿ ಸೊ ಇಲ್ಲಿ ಯಾವಾಗ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅದು ಕ್ವಶ್ಚನ್ನು ಸಿಂಪಲ್ ಆಗಿ ಹೇಳ್ಬೋದಲ್ವ ನೀವು ಎರಡು ಇದಕ್ಕೆ ಫಾರ್ಮುಲಾ ಗಿರ್ಮುಲಾ ಏನು ಹಾಕಕ್ಕೆ ಹೋಗ್ಬಿಡಿ ಸಿಂಪಲ್ ಆಗಿ 2:45 4.5 ಗಂಟೆ ಹಿಂದಕ್ಕೆ ಹೋಗಿ ಈಗ ನೋಡಿ 2:45 ಅಂದರೆ 1 ಗಂಟೆ ಹಿಂದೆ ಹೋದರೆ 1:45 12:45 ಮತ್ತು 11:45 10:45 ಎಷ್ಟಾಯಿತು 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಆಯಿತು ಸೊ ಇನ್ನು ಅರ್ಧ ಗಂಟೆ ಸೊ ಇದರ ಅರ್ಧ ಗಂಟೆ ತೆಗೆದ್ರೆ 10:15 ಬರುತ್ತೆ ಸೊ 10:15 ಅನ್ನೋದು ನಾವು ಪ್ರಾರಂಭ ಮಾಡಿರೋ ಸಮಯ ಸೊ ಇದು ನಮ್ಮ ಆಪ್ಷನಲ್ಲಿ ಇದೆಯಾ ಆಪ್ಷನ್ ಎ 9 ಗಂಟೆ ಆಪ್ಷನ್ ಬಿ 10 ಗಂಟೆ ಆಪ್ಷನ್ ಸಿ 10:15 ಆಪ್ಷನ್ ಡಿ 8:15 ಸೊ 10:00 ಅಂದರೆ ಆಪ್ಷನ್ ಸಿ ಆನ್ಸರು ಸೊ ಈ ಥರ ಸಿಂಪಲ್ ಆಗಿರುತ್ತೆ ಅಂದರೆ ಟೆನ್ಷನ್ ತೊಗೊಳ್ಳಿ ಅಥವಾ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ ಈ ಥರ ಮನಸ್ಸಲ್ಲೇ ಲೆಕ್ಕ ಹಾಕ್ಕೊಂಡು ಇರ್ಬೋದು ಯಾಕಂದರೆ ನಿಮಗೆ ಅಲ್ಲಿರ್ತಕ್ಕಂಥ ಅವಧಿ ತುಂಬ ಕಡಿಮೆ ಇರುತ್ತೆ 1.5 ನಿಮಿಷದಲ್ಲಿ ಇದನ್ನೆಲ್ಲ ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾರದು ಫಸ್ಟ್ ಎಷ್ಟೇ ಸಿಂಪಲ್ ಆಗಿದ್ರು ಪ್ರಾಕ್ಟೀಸ್ ಮಾಡೋ ಮೂಲಕ ನಾವು ಬೇಗ ಆನ್ಸರ್ನ ಹುಡುಕ್ಬೋದು ಕೆಲವು ಟೈಮಲ್ಲಿ ಏನಾಗುತ್ತೆ ತುಂಬ ಸರಳವಾಗಿದೆ ಅಂದ್ಕೊಂಡು ಅಲ್ಲಿ ಮಿಸ್ಟೇಕ್ಗಳು ಆಗೋದು ಜಾಸ್ತಿ ಇರುತ್ತೆ ಹಾಗಾಗಿ ಆ ಥರ ಮಿಸ್ಟೇಕ್ಗಳು ಮಾಡೋಕ್ಕೆ ಹೋಗ್ಬಿಡಿ ಸೊ ತರೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಷ್ಟೇ ಸಿಂಪಲ್ ಆಗಿದ್ರು ಅದನ್ನು ಸಿಂಪಲಾಗಿ ತೊಗೊಳ್ಳದೆ ಪ್ರಾಕ್ಟೀಸ್ ಮಾಡೇ ಎಕ್ಸಾಮ್ಗೆ ಹೋಗಬೇಕು ಓಕೆ ಥ್ಯಾಂಕ್ ಯು